ಹೈ, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ಲರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದುಬಿಟ್ಟು, ನೀವೇನಾದರೂ ತುಂಬ ಹಳೆಯ ಆ್ಯಂಡ್ರಾಯ್ಡ್ ಫೋನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ, ಹಳೆಯದು ಅಂತ ಅಂದರೆ 10 ವರ್ಷ ಹಳೆಯ ಸ್ಮಾರ್ಟ್ ಫೋನು, ಆ್ಯಂಡ್ರಾಯ್ಡ್ ವರ್ಷನ್ 4 ನಿಮ್ಮ ಫೋನಲ್ಲಿ ಇದ್ದರೆ, ಅಥವಾ ನೀವೇನಾದರೂ ಐಫೋನ್ 6 ಯೂಸ್ ಮಾಡ್ತಾ ಇದ್ದರೆ, ನಿಮ್ಮ ಸ್ಮಾರ್ಟ್ಫೋನಲ್ಲಿ ಇನ್ಮೇಲೆ ವಾಟ್ಸ್ಯಾಪ್ ಕೆಲಸವನ್ನು ಮಾಡುವುದಿಲ್ಲ. 24th October ವಾಟ್ಸ್ಯಾಪವರು ಈ ಫೋನ್ಗಳಿಗೆ ಸಪೋರ್ಟನ್ನು ತೆಗಿತಾ ಇದ್ದಾರೆ. ಇನ್ಮೇಲೆ ಸಪೋರ್ಟ್ ಕೊಡೋದಿಲ್ಲ, ಈ ಫೋನ್ಗಳಲ್ಲಿ ವಾಟ್ಸ್ಯಾಪ್ ಕೆಲಸವನ್ನು ಮಾಡುವುದಿಲ್ಲ. ಆಯಿತಾ, ಆ್ಯಂಡ್ರಾಯ್ಡ್ 4 ಮೆಜಾರಿಟಿ ಜನ ಹತ್ರ ಈ ಒಂದು ಆ್ಯಂಡ್ರಾಯ್ಡ್ 4 ಇರಲ್ಲ. ಆಯಿತಾ, ತುಂಬ ಹಳೇ OS ಅದು. ನಂತರ ಈ iOS 12 ಹಿಂದಿನ ವರ್ಷ ನಿಮ್ಮ ಫೋನಲ್ಲಿದ್ದರೆ ಅದರಲ್ಲೂ ಕೂಡ ಕೆಲಸವನ್ನು ಮಾಡಲ್ಲ. ಅಪ್ಡೇಟ್ ಮಾಡ್ಕೊಳ್ಳಿ. ಐಫೋನ್ 6 ಸಪೋರ್ಟನ್ನು ಸ್ಟಾಪ್ ಮಾಡಿದ್ದಾರೆ ಆಪಲ್ನವರು. ಸೊ ಅದೇ ಕೊನೆ. ಐಫೋನ್ 6 ಆದಮೇಲೆ ಲಾಂಚ್ ಆಗಿರುವಂಥ ಆಲ್ಮೋಸ್ಟ್ ಎಲ್ಲ ಫೋನ್ಗಳಿಗೂ ಈ ವಾಟ್ಸಪ್ ಕೆಲಸವನ್ನು ಮಾಡುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಜಪಾನ್ ಸೈಂಟಿಸ್ಟ್ಗಳು ಒಂದು ಡ್ರಗ್ಗನ್ನು ಕಂಡುಹಿಡಿದಿದ್ದಾರಂತೆ, ಮೆಡಿಸಿನನ್ನು. ಈ ಒಂದು ಡ್ರಗ್ಗನ್ನು ಯೂಸ್ ಮಾಡಿಕೊಂಡು ಅಲ್ಲೇನಾದರೂ ನಿಮ್ಮದು ಬಿದ್ದೋಗಿದ್ರೆ, ಮುರಿದೋಗಿದ್ರೆ, ಪರ್ಮನೆಂಟಾಗಿ ಹೋಗಿದ್ರೆ, ಈ ಒಂದು ಮೆಡಿಸಿನ್ ಯೂಸ್ ಮಾಡ್ಕೊಂಬಿಟ್ಟು ಹೊಸ ಹಲ್ಲನ್ನು ಬೆಳೆಸ್ಬೋದಂತೆ. ಥ್ಯಾಂಕ್ ಯು ಮೆಡಿಸಿನ್ ಗುರು. ನೆಕ್ಸ್ಟ್ ಎಲ್ಲ ವಯಸ್ಸಾಯಿತು ಅಂದರೂ ಕೂಡ ನಾವು ಆರಾಮಾಗಿ ಕ್ಲಿಪ್ ಈ ಕ್ಯಾಪಲ್ಲಿ ಹಾಕ್ಸ್ಕೋತಾರೆ ಕೆಲವು ಜನ. ಆಯಿತಾ, ಸೊ ಅಲ್ಲಿಗೆ ಡ್ರಿಲ್ ಮಾಡಿಸ್ಬಿಟ್ಟು ನಾ ಕ್ಯಾಪ್ ಹಾಕ್ಸ್ಕೋತಾರೆ ಅಲ್ಲಿ ಉದ್ರೋದ್ರೆ ವಯಸ್ಸಾದಮೇಲೆ. ಬಟ್ ಈ ಡ್ರಗ್ ಬಂತು ಅಂದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅಲ್ಲನ್ನು ಉಳ್ಕಲ್ಲಿ ಮಾಡಿಸ್ಕೋ, ಏನು ಮಾಡಿಸ್ಕೋ, ತಲೆಗೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲಿ ತೆಗೆದುಬಿಟ್ಟು ಹೊಸದಾಗ ಒಂದು ಡ್ರಗ್ ಯೂಸ್ ಮಾಡಿಕೊಂಡು ಇನ್ನೊಂದಲ್ಲೊಂದು ಬೆಳೆಸ್ಕೋಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಟೆಸ್ಲಾದವ್ರದ್ದು ಒಂದು ರೋಬೋಟ್ ಇದೆ, ಹ್ಯೂಮನಾಯ್ಡ್ ರೋಬೋಟ್. ಇದರ ಹೆಸರು ಬಂದುಬಿಟ್ಟು ಆಪ್ಟಿಮಸ್ ಅಂತ. ಆಯಿತಾ, ಸೊ ಇವರು ಟ್ವಿಟರ್ನಲ್ಲಿ ಇದರ ಒಂದು ವಿಡಿಯೋನ ಶೇರ್ ಮಾಡಿದ್ದಾರೆ. ಅದನ್ನು ಎಲಾನ್ ಮಸ್ಕ್ ಅವರು ಕೂಡ ರೀಶೇರ್ ಮಾಡಿದ್ದಾರೆ. ಇದು ನಮಸ್ತೆ ಮಾಡೋದು, ಯೋಗ ಮಾಡೋದು ಮತ್ತು ಕೆಲವೊಂದು ಟಾಸ್ಕನ್ನು ಕಂಪ್ಲೀಟ್ ಮಾಡುವಂಥ ವಿಡಿಯೋನ ಶೇರ್ ಮಾಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆಯಿತಾ, ಫ್ಯೂಚರ್ ಹೆವಿ ಅಂದರೆ ಹೆವಿ ರೋಬೋಟಿಕ್ಸ್ ಮೇಲೆ, ನೆಕ್ಸ್ಟು ಡೆವಲಪ್ಮೆಂಟ್ ಎಲ್ಲ ಹೆವಿ ಆಗುತ್ತೆ. ನಮ್ಮ ಭಾರತದಲ್ಲೂ ಕೂಡ ಇದ್ರ ಮೇಲೆ ಕೆಲಸ ನಡೀತಾ ಇದೆ. ಈವನ್ ಟಾಟಾ ಕೂಡ ಇದ್ರ ಮೇಲೆ ವರ್ಕ್ ಮಾಡ್ತಿದ್ದಾರೆ ನಂಗೆ ಅನ್ನಿಸ್ತಂಗೆ, ರೋಬೋಟಿಕ್ಸ್ ಮೇಲೆ ಎಲ್ಲ ಕಂಪ್ನಿಗಳು ಮಾಡ್ತಾಯಿದ್ರು. ಬಟ್ ಈ ಲೆವೆಲ್ ಇಂಪ್ಲಿಮೆಂಟೇಷನ್ನ ತೊಗೊಂಬರೋದು ಸ್ವಲ್ಪ ಕಷ್ಟನೇ. ನೋಡ್ತಾ ಇದ್ದೀರಾ ಯಾವ ರೀತಿ ಆ ರೋಬೋಟ್ ಹ್ಯೂಮನ್ ರೀತಿ, ಮನುಷ್ಯರ ರೀತಿ ಕೆಲಸವನ್ನು ಮಾಡ್ತಾ ಇದೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಅಮೆಝಾನ್ ಅವರು ಮುಂದಿನ ವರ್ಷ ಬಿಗಿನಿಂಗಿಂದ ಅವ್ರದ್ದು ಪ್ಲಾಟ್ಫಾರ್ಮ್ ಅಮೆಝಾನ್ ಪ್ರೈಮ್ನಲ್ಲಿ ಅಡ್ವರ್ಟೈಸ್ಮೆಂಟನ್ನು ಪ್ಲೇ ಮಾಡ್ತಾರಂತೆ. ಅದು ಪೇಯ್ಡ್ ಸಬ್ಸ್ಕ್ರೈಬರ್ಗಳಿಗ ಅಥವಾ ನಾನ್ ಪೇಯ್ಡ್ ಸಬ್ಸ್ಕ್ರೈಬರ್ಗಳಿಗ ಅಥವಾ ಪ್ರೈಮನ್ನು ಫ್ರೀ ಮಾಡಿ ಕೆಲವೊಂದು ಕಂಟೆಂಟಿಗೆ ಅಡ್ವರ್ಟೈಸ್ಮೆಂಟ್ ಪ್ಲೇ ಮಾಡ್ತಾರೆ. ಇನ್ನು ಯಾವುದೇ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಒಟ್ಟಿಗೆ ಮುಂದಿನ ವರ್ಷ ಬಿಗಿನಿಂಗಿಂದ ಯಾವುದೋ ಹೊಸ ಪ್ಲಾನ್ ಬರ್ಬೋದು, ಅಥವಾ ಎಕ್ಸಿಸ್ಟಿಂಗ್ ಸಬ್ಸ್ಕ್ರೈಬರ್ಸ್ಗಳ ಕೆಲವೊಂದು ಕಂಟೆಂಟ್ ಮೇಲೆ ಈ ಒಂದು ಅಡ್ವರ್ಟೈಸ್ಮೆಂಟ್ ಬಂದರೂ ಬರಬಹುದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಐಫೋನ್ 15 ನೀವೇನಾದರೂ ಪರ್ಚೇಸ್ ಮಾಡೋದಕ್ಕೆ ಯಾವುದಾದ್ರೂ ಶಾಪ್ಗೆ ಹೋದ್ರಿ ಅಂತ ಅಂದರೆ, ನಾನು ಕೇಳ್ಪಟ್ಟೆ ತುಂಬ ಡಿಮ್ಯಾಂಡ್ ಜಾಸ್ತಿ ಇರೋ ಕಾರಣ 20,000 ರೂಪಾಯಿ 25,000 ರೂಪಾಯಿ ಎಲ್ಲ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರಂತೆ ಶಾಪ್ ಓನರ್ಸ್ಗಳು. ಸೊ ಎಸ್ಪೆಷಲಿ ಈ ಒಂದು ಪ್ರೋ ಮ್ಯಾಕ್ಸಿಗೆ, 15 Pro Max ಹೆವಿ ಡಿಮ್ಯಾಂಡ್ ಜಾಸ್ತಿ ಇದೆ, ಸ್ಟಾಕೇ ಸಿಗ್ತಾಯಿಲ್ಲ. ಈ ಕಾರಣದಿಂದ 160,000 ಇರುವಂಥ ಫೋನ್ಗೆ 180,000 ಚಾರ್ಜ್ ಮಾಡ್ತಾ ಇದ್ದಾರಂತೆ. ಸೊ ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ ಸ್ಟಾಕ್ ಬರುತ್ತೆ, ಸ್ಟಾರ್ಟಿಂಗ್ ಬೇಕು ಅಂತಲೇ ಆ್ಯಪಲ್ನವ್ರು ಡಿಮ್ಯಾಂಡನ್ನು ಜಾಸ್ತಿ ಮಾಡ್ತಾ ಇರ್ಬೋದು ನಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, iPhone 15 ಸಿಕ್ತಾನೆ ಲಾಂಚ್ ಆಗಿದೆ. 16 ಬಗ್ಗೆ ಮಾತಾಡಲಾಗ್ತಾ ಇದೆ ಆಲ್ರೆಡಿ. ಆಯಿತಾ, ಐಫೋನ್ 16 ಅಲ್ಟ್ರಾನೋ ಪ್ರೋ ಮ್ಯಾಕ್ಸೋ ಗೊತ್ತಿಲ್ಲ. ಒಟ್ಟಿಗೆ ಆ ಒಂದು ಫೋನಲ್ಲಿ 4 ಇರುತ್ತಂತೆ, ಕ್ವಾಡ್ ಕ್ಯಾಮ್ರಾ ಇರುತ್ತಂತೆ. ಕೆಲವೊಬ್ಬರು ಕೆಲವೊಂದು ಗ್ರಾಫಿಕ್ ಇಮೇಜಸ್ನ ಕೂಡ ಮಾಡಿದರೆ ತೋರಿಸ್ತದೆ ನನಗೆ ಈ ರೀತಿ ಇರಬಹುದಾ ಅಂತ. 4 ಹೇಳೋಕ್ಕಾಗಲ್ಲ. ಆಯಿತು, ಏನು ಕನ್ಫರ್ಮೇಷನ್ ಕೊಡೋದಕ್ಕಾಗಲ್ಲ, ನೆಕ್ಸ್ಟ್ ಇಯರ್ ಲಾಂಚ್ ಆದಮೇಲೆ ಗೊತ್ತಾಗಬೇಕು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ನಮ್ಮ ಸರ್ಕಾರದವರು ಕೆಲವೊಂದು ಗ್ಯಾಂಬ್ಲಿಂಗ್ ಕಂಪ್ನಿಗಳ ಮೇಲೆ, ಸುಮಾರು 40 ಹೆಚ್ಚು ಕಂಪ್ನಿಗಳ ಮೇಲೆ ಹೆವಿ GST ಬರೆ ಹಾಕ್ಬಿಟ್ಟಿದ್ದಾರಂತೆ. ಆಯಿತಾ, ಲಿಟ್ರಲಿ ಎಷ್ಟೋ ಕಂಪ್ನಿಗಳು GST ಪೇ ಮಾಡಿಲ್ಲ ಅಂದ್ಬಿಟ್ಟು, ಯಾವುದೋ ಡೆಲ್ಟಾ ಕಾರ್ಪ್ ಅಂತ ಇವುದು ಕಸಿನೋ ಇದೆಯಂತೆ. ಈ ಒಂದು ಕಂಪ್ನಿ ಮೇಲೇ 16,822 crore GST ನೋಟಿಸ್ ಕಳ್ಸವ್ರೆ. ಅಪ್ಪಾ ದೇವರೇ, ಹಾಂ ಇಷ್ಟು ದಿನ ಏನು ಮಾಡ್ತಾಯಿದ್ರು, 2017 ಅಂತೆ. ಆಯಿತಾ, 17 ಇಲ್ಲಿ ತನಕ ಕಟ್ಟಿಲ್ವಂತೆ, ಏನೋ 17 ಇಷ್ಟು ವರ್ಷ ಏನು ಮಾಡ್ತಾಯಿದ್ರು, ಸುಮಾರು ಒಂದು 5-6 ವರ್ಷ ಆಯಿತು. ಹಾಂ, ಒಂದೇ ಸಲ ಹಾಕ್ಬಿಟ್ರೆ, ಹಾಂ ಇಷ್ಟು ದಿನ ಕಳ್ಳೆಪುರ ಇತ್ತು, ಆಗಲೇ ಹಾಕ್ಬೇಕಿತ್ತು. ಈಗ ಒಂದೇ ಸಲ 14,000 ಅವ್ರ ಹತ್ರ ತೆಗ್ಸೋಕೆ ಆಗ್ಬಿಡುತ್ತಾ, ಚಾನ್ಸೇ ಇಲ್ಲ, ಎಲ್ಲಿಂದ ತರ್ತಾರೆ ಅವ್ರವೇ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು, ನಥಿಂಗ್ ಅವ್ರದ್ದು ಸಬ್ ಬ್ರ್ಯಾಂಡ್ CMF ಇವ್ರದ್ದು ಕೆಲವೊಂದು ಗ್ಯಾಜೆಟ್ಸನ್ನು ಲಾಂಚ್ ಮಾಡಿದ್ದಾರೆ. ಬಡ್ಸ್ ಪ್ರೋ, ವಾಚ್ ಪ್ರೋ ಮತ್ತು 65 ವ್ಯಾಟಿಂದು ಒಂದು ಚಾರ್ಜರ್ನ ಲಾಂಚ್ ಮಾಡಿದ್ದಾರೆ, ತೋರಿಸ್ತಾ ಇದ್ದೀನಿ ನಾನು ನಿಮಗೆ.
ಕಲರ್ಸ್ ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಡಿಸೈನ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಬೇಕು ಅಂತಂದರೆ ಇದನ್ನು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡಿ ಅಂತಂದರೆ ಮಾಡಬೇಕು ಅಂದರೆ ಕಾಮೆಂಟ್ ಮಾಡಿ, ನಾನು ತರಿಸ್ಕೊಂಡು ಮಾಡ್ತೀನಿ, ಅವ್ರು ನನಗೆ ಕಳಿಸಲ್ಲ. ಸೊ ಪರ್ಚೇಸ್ ಮಾಡಿ ಮಾಡ್ತೀನಿ, ಒಟ್ಟಿಗೆ ಕಾಮೆಂಟ್ ಮಾಡಿ ಬೇಕಾ ಬೇಡವಾ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಐಟೆಲ್ P55 ಅಂತ ಒಂದು ಮೋಸ್ಟ್ ಅಫೋರ್ಡಬಲ್ 5G ಫೋನನ್ನು ಐಟೆಲ್ನವರು ಲಾಂಚ್ ಮಾಡಿದ್ದಾರೆ. ಐಟೆಲ್ ಒಂದು ನೋಡೋದಕ್ಕೆ ಹೋದರೆ ಟೆಕ್ನೋ ಮತ್ತು ಇನ್ಫಿನಿಕ್ಸ್ ಅವ್ರದ್ದು ಇನ್ನೊಂದು ಬ್ರ್ಯಾಂಡು, ಒಂದೇ ಕಂಪ್ನಿ, ಡಿಫ್ರೆಂಟ್ ಡಿಫ್ರೆಂಟ್ ಹೆಸರು. ಐಟೆಲ್ ಅವ್ರದ್ದು ಅಂಡರ್ 10K ಆ್ಯಂಡ್ 10,000 ಮೇಲೆ ಯಾವುದು ಫೋನ್ ಅವ್ರು ಲಾಂಚ್ ಮಾಡಲ್ಲ. 10,000 ರೂಪಾಯಿ ಅಫೋರ್ಡಬಲ್ ಸೆಗ್ಮೆಂಟಲ್ಲಿ 4,000, 5,000, 6,000, 7,000 ಈ ರೀತಿ ಕಡಿಮೆ ದುಡ್ಡಿಗೆ ಐಟೆಲ್ ಅವ್ರ ಫೋನ್ ಲಾಂಚ್ ಮಾಡ್ತಾರೆ. ಸೊ 10,000 ರೂಪಾಯಿಗೆ ಒಂದು ಒಳ್ಳೆ ಫೋನ್ ಲಾಂಚ್ ಮಾಡಿ. ಈ ಫೋನಲ್ಲಿ 6080 5G ಪ್ರೊಸೆಸರ್ ಇದೆ, ಡೈಮಂಡ್ ಸಿಟಿದು ಒಳ್ಳೆ ಪ್ರೊಸೆಸರ್. ಈ ಪ್ರೈಸೊಂದಿಗೆ 3.5 ಲಕ್ಷ ತನಕ ಬೆಂಚ್ ಮಾರ್ಕ್ ರೇಟಿಂಗ್ ಎಲ್ಲ ಕೊಡುತ್ತೆ. ಬ್ಯಾಟ್ರಿ 5,000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. HD+ ಡಿಸ್ಪ್ಲೇ ಆದರೆ 90Hz ರಿಫ್ರೆಶ್ ರೇಟು, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ಸ್, ಒಂದು ಸ್ಪೆಸಿಫಿಕೇಷನ್ ಲೆವೆಲಿಗೆ ಚೆನ್ನಾಗಿದೆ ಗುರು. 10,000 ರೂಪಾಯಿಗೆ ಒಂದು ಒಳ್ಳೆ ಸ್ಪೆಸಿಫಿಕೇಷನ್ ಅನ್ಬೋದು, ಒಟ್ಟಿಗೆ ಲಾಂಚ್ ಮಾಡಿದರೆ 10,000 ರೂಪಾಯಿ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಲಾವಾದವರು ಕೂಡ ಒಂದು ಹೊಸ ಫೋನ್ ಲಾಂಚ್ ಮಾಡಿದ್ದಾರೆ, ಬ್ಲೇಸ್ ಪ್ರೋ ಅಂತ. ಇದು ಕೂಡ 5G ಸ್ಮಾರ್ಟ್ಫೋನ್, 13,000 ರೂಪಾಯಿಗೆ ಲಾಂಚ್ ಆಗಿರುವಂಥ ಸ್ಮಾರ್ಟ್ಫೋನ್. ಇದು ಕೂಡ ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಸ್ಮಾರ್ಟ್ಫೋನ್ ಅಂತ ಹೇಳ್ಬೋದು. ಲುಕ್ಕು ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ, ನಿಮಗೆ ಪಂಚೋಲ್ ಕ್ಯಾಮ್ರಾ ಎಲ್ಲ ಸಿಗ್ತದೆ, ಮತ್ತು ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ನ ಕೂಡ ಇವರು ಹಾಕಿದ್ದಾರೆ. ಇದರಲ್ಲೂ ಕೂಡ ನಿಮಗೆ ಡೈಮಂಡ್ ಸಿಟಿ 6020 5G ಪ್ರೊಸೆಸರ್ ಇದೆ. 8GB RAM 128GB ಸ್ಟೋರೇಜ್ ಎಲ್ಲ ಕೊಟ್ಟಿದ್ದಾರೆ. ಈವನ್ ಐಟೆಲ್ ಕೂಡ ಆ್ಯಕ್ಚುಲಿ 10,000 ರೂಪಾಯಿಗೆ 8GB 128GB ಕೊಟ್ಟಿದ್ದಾರೆ. ಸೊ ಇದು ಕೂಡ ಚೆನ್ನಾಗಿದೆ, ಬಟ್ ನೋಡಿ ತುಂಬ ಜನ ಬ್ರ್ಯಾಂಡ್ ಪ್ರಿಫರೆನ್ಸ್ ಇರೋರಿಗೆ ಈ ಫೋನ್ಗಳು ಇಷ್ಟ ಆಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಟಿಂಡರ್ರವರು ಒಂದು ಹೊಸ ಪ್ಲ್ಯಾನ್ ತೊಗೊಂಬಂದಿದ್ದಾರಂತೆ. ನಮ್ಮ ದೇಶದಲ್ಲೆಲ್ಲ ಮೋಸ್ಟ್ಲಿ ಇದು ಬೇರೆ US ಇರಬೇಕು. $499 ಪರ್ ಮಂತ್, ಒಂದು ತಿಂಗಳಿಗೆ ಸುಮಾರು 41,000 ಈ ಒಂದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನಿಗೆ. ನೀವೇನಾದ್ರೂ ತುಂಬ ಸಿಂಗಲ್ ಇದ್ದೀರಾ ಅಂದರೆ, ಆಯಿತಾ, ಹುಡುಗ ಅಥವಾ ಹುಡುಗಿ ಸಿಗ್ತಲ್ಲ ನಿಮಗೆ ಅಂತ ಅಂದರೆ ಈ ಒಂದು VIP ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ತಗೊಬೋದಂತೆ. ಅಪ್ಪ ದೇವ್ರೇ, ಹುಡುಗ ಹುಡುಗಿ ನೋಡ್ರಪ್ಪ, ಯಾರು ನಿಮ್ಮ ಟ್ರೂ ಲವ್ವನ್ನು ಹುಡ್ಕೋದಕ್ಕೋಸ್ಕರ ನಿಮ್ಮ ಓಕೆ 41,000 ನೋಡಿ ದುಡ್ಡಿರೋರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ವಿವೋದವರು ಈ ಫ್ಲಿಪ್ ಫೋನನ್ನು ಇನ್ನು ಕೆಲವೇ ದಿನಗಳಲ್ಲಿ ಲಾಂಚ್ ಮಾಡ್ತಾರಂತೆ. ಸೊ ನಮ್ಮ ದೇಶದಲ್ಲಿ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಏನೋ ಮಾಡಿದಾರಂತೆ ಒಟ್ಟಿಗೆ. ಸೊ ವಿ ಫ್ಲಿಪ್ಪು ಎಸ್ ಫ್ಲಿಪ್ ಅಂತ. ಸೊ ಅದರ ಕೆಲವೊಂದು ಇಮೇಜಸ್ಗಳು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ವಿವೋದವ್ರದ್ದು ಫೋಲ್ಡಬಲ್ ಫೋನ್ ಕೂಡ ಬರ್ತಾ ಇದೆ, ಎಲ್ಲ ಬ್ರ್ಯಾಂಡಿಂದು ಆಯಿತು, ವಿವೋದವ್ರದ್ದು ಒಂದು ಬಾಕಿ ಇತ್ತು. ಸೊ ತಗೊಳ್ಳಿ, ಇವರು ಬಂದರು ಫೋಲ್ಡಬಲ್ ಸೆಗ್ಮೆಂಟಿಗೆ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ಇವತ್ತಿನ ಟೆಕ್ ನ್ಯೂಸಲ್ಲಿ ನಿಮಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳು ತಿಳ್ಕೊಳಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು, ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.